ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜೀವನದ ಜಂಜಾಟ, ಆ ಜಂಜಾಟದಲ್ಲಿ ಹಲವಾರು ಸಾಮಾಜಿಕ ಸಮಸ್ಯೆಗಳು ಇವತ್ತು ಒಂದಲ್ಲ ಒಂದು ಮನೆಯಲ್ಲಿ ಇದ್ದೇ ಇರುತ್ತೆ. ಅದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇವೆಲ್ಲ ಕರ್ಮಫಲಗಳು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ನಾನು ಹಿಂದಿನ ಭಾಗಗಳಲ್ಲಿ ಹೇಳಿದಾಗೆ ಈ 27 ನಕ್ಷತ್ರ, 12 ರಾಶಿ, 9 ಗ್ರಹಗಳ ಒಂದು ಪ್ರಭಾವದಲ್ಲಿ ನಾವೆಲ್ಲ ಹುಟ್ಟುತ್ತೀವಿ. ಆ ಪ್ರಭಾವಗಳು ನಮ್ಮ ಹಿಂದಿನ ಜನ್ಮದ ಕರ್ಮಾನುಸಾರ, ಈ ಜನ್ಮದ ಕರ್ಮಾನುಸಾರ, ಅಥವಾ ನಮ್ಮ ಕುಟುಂಬ ತಂದೆ ತಾಯಿಯ ಕುಟುಂಬದ ಕರ್ಮಾನುಸಾರ ನಮ್ಮಲ್ಲಿ ಕೆಲವೊಂದು ಸ್ಥಾನಗಳನ್ನು ಪಡ್ಕೊಂಡಾಗ ನಮಗೆ ಗೊತ್ತಿಲ್ಲದೆ ನಾವು ಹಲವಾರು ಅಪರಾಧಗಳನ್ನು ನಾವು ಮಾಡ್ತೀವಿ. ಅಥವಾ ಕೆಲವು ಅಪರಾಧಗಳನ್ನು ಮಾಡಿ ಅಥವಾ ಗೊತ್ತಿದ್ದು ಅಪರಾಧಗಳನ್ನು ಮಾಡಿ ಹಲವಾರು ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಳ್ತೀವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಸಾಲ ಕೊಡುವುದು. ಎಷ್ಟು ಜನ ನೋಡಿ, ಇವತ್ತು ಎಷ್ಟೋ ಜನ ಹಣವನ್ನೇ ಬಿಸ್ನೆಸ್ ಲೈನಲ್ಲಿ ಯೂಸ್ ಮಾಡಿಕೊಂಡು ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಅಂತೇಳಿ ಇವತ್ತು ಹಣವನ್ನೇ ನೇರವಾದಂಥ ಬಿಸ್ನೆಸ್ಗೆ ಇಳಿಸಿ ವ್ಯಾಪಾರ ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ, ಬಿಸ್ನೆಸ್ ಮಾಡ್ತಕ್ಕಂಥಿದ್ದಾರೆ. ನಾನು ಅದ್ಯಾವುದು ಸರಿ ಇಲ್ಲ ಬೇಡ ಅಂತ ನಾನು ಹೇಳಲ್ಲ, ಅದು ಅವ್ರವ್ರಿಗೆ ವೈಯಕ್ತಿಕ ಬಿಟ್ಟಿದ್ದು. ಆದರೆ ಈ ಸಾಲ ಕೊಡೋದು ಅಂತಕ್ಕಂಥ ಒಂದು ಇದೆಯಲ್ಲ, ಎಲ್ಲರೂ ಕೊಟ್ಟು ಜಯಿಸ್ಕೊಳ್ಳೋಕ್ಕಾಗತ್ತಾ? ಒಂದು ಸರಿ ಯೋಚನೆ ಮಾಡಿ. ಒಂದು ಎಕ್ಸಾಂಪಲ್, 1000 ಜನ ನೀವು ಸಾಲದ ಬಿಸ್ನೆಸ್ಸನ್ನು, ಅಂದರೆ ಇನ್ನೊಬ್ಬರಿಗೆ ಲೋನ್ ಕೊಡೋ ಬಿಸ್ನೆಸ್ ನೀವು ಮಾಡ್ತಿದ್ದೀರಿ, ಸಾಲ ಕೊಡೋ ಬಿಸ್ನೆಸ್ ಮಾಡ್ತಿದ್ದೀರಿ ಅಂತಂದಾಗ ಅದರಲ್ಲಿ ಎಷ್ಟು ಜನ ವಿನ್ ಆಗಿದ್ದೀರಿ, ಎಷ್ಟು ಜನ ಉದ್ಧಾರ ಆಗಿದ್ದೀರಿ, ಒಂದು ಸರಿ ತೆಗೆದು ನೋಡ್ಕೊಳ್ಳಿ. 1000ಕ್ಕೆ 1000 ಜನ ಇಲ್ಲ ಅಲ್ಲ, ಒಪ್ಕೋತೀರಾ ಈ ಲೆಕ್ಕಾಚಾರವನ್ನು? ಒಪ್ಕೊಳ್ಳೇಬೇಕು. ಯಾಕಂದರೆ ಯಾರೋ 1000ಕ್ಕೆ 100 ಜನ 100% ವಿನ್ ಆಗಿರ್ಬೋದು, ಆದರೆ ಅದು ಕರ್ಮದ ದುಡ್ಡು ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಕೊಡಬೇಕಾದ್ರೆ ಬಹಳ ಚೆನ್ನಾಗಿ ತೊಗೊಂಡೋಗ್ತಾರೆ, ಆದರೆ ವಾಪಸ್ ಕೊಡಬೇಕು ಅಂತಂದಾಗ ಕಣ್ಣೀರಲ್ಲಿ ಕೈ ತೊಳೆದು ಶಾಪ ಹಾಕಿ ಕೊಡ್ತಾರೆ. ಆಗ ಆ ಒಂದು ವೈಬ್ರೇಷನ್, ಆ ನೆಗೆಟಿವ್ ವೈಬ್ರೇಷನ್ಸ್ ಏನಾಗುತ್ತೆ, ಆ ದುಡ್ಡಿನ ಮೂಲಕ ನಮ್ಮ ತಲುಪುತ್ತೆ. ಅದಕ್ಕೋಸ್ಕರನೇ ಇವತ್ತು ಭಾಳಷ್ಟು ಜನ ಈ ಬಿಸ್ನೆಸ್ಸಿನಲ್ಲಿ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಇದು ಒಂದು ಪಕ್ಕಕ್ಕೆ ಇಟ್ಬಿಡೋಣ. ಇನ್ನೊಂದು ಪಕ್ಕಕ್ಕೆ ಇವತ್ತು ಸಾಲ ಹಿಂತಿರುಗಿಸಲು ಅಂತಕ್ಕಂಥ ಒಂದಿರ್ತದೆ. ಸಾಲ ಕೊಟ್ಟರೂ ಸಾಲ ವಾಪಸ್ ಬರೋದಿಲ್ಲ, ಅಥವಾ ಸಾಲ ಮಾಡಲಿಕ್ಕಾಗಲ್ಲ ಅಂತಕ್ಕಂಥ ಲೆಕ್ಕಾಚಾರ, ಸಾಲ ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಕೆಲವರು ಇರ್ತಾರೆ, ಅಥವಾ ಸಾಲ ಮಾಡೇ ಬದುಕು ಅನ್ನೋ ಲೆಕ್ಕಾಚಾರದಲ್ಲಿ ತುಂಬ ಜನ ಇರ್ತಾರೆ. ಆದರೆ ಇಲ್ಲಿ ಸಾಲ ಹಿಂತಿರುಗಿಸಲು ಅಥವಾ ಕೊಟ್ಟ ಹಣ ವಾಪಸ್ಸು ಬರಲು ಇವತ್ತು ಎಷ್ಟು ಜನ ಎಂತೆಂಥ ಸರ್ಕಸ್ಗಳನ್ನ ಮಾಡ್ತಿದ್ದೀರ ಅನ್ನೋದು ತಿಳ್ಕೊಂಬಿಟ್ರೆ, ಇಂಥ ನರಕವಾದ ಜೀವನ ನಮಗೆ ಯಾವುದೂ ಬೇಡಪ್ಪ, ನನ್ನ ಅಣ್ಣ ಅಂತ ಕೊಟ್ಟೆ, ತಮ್ಮ ಅಂತ ಕೊಟ್ಟೆ, ತಂಗಿ ಅಂತ ಕೊಟ್ಟೆ, ಅಪ್ಪ ಅಂತ ಕೊಟ್ಟೆ, ನನ್ನ ಕ್ಲೋಸ್ ಫ್ರೆಂಡು, ಡಿಯರೆಸ್ಟ್ ಫ್ರೆಂಡ್ ಅಂತ ಕೊಟ್ಟೆ, ಈ ಥರ ಏನೋ ಕಷ್ಟ ಅಂತ ಬಂದು ತೊಗೊಂಡೋದ್ರು, ಏನೋ ಒಂದು ಅಚಾತುರಿ ನಡೆದೋಗಿದೆ, ಸಾವಾಗಿದೆ ಮನೇಲಿ ಅಂತ ತೊಗೊಂಡೋದ್ರು, ಅಥವಾ ಇಂಥ ಕಷ್ಟ ಬಂದಿದೆ ನಾನು ಇಷ್ಟೇ ದಿವಸಕ್ಕೆ ಕೊಟ್ಬಿಡ್ತೀನಿ ಅಂತೇಳಿ ಬಹಳ ಆತ್ಮವಿಶ್ವಾಸ ಬಂದು ತೊಗೊಂಡೋದ್ರು. ಆದರೆ ಏನು ಮಾಡಿದ್ರು ಅದಾದ ಮೇಲೆ ನೆಕ್ಸ್ಟು ಫೋನು ತೆಗಿತಾ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ಲ, ಮನೆಗೆ ಹೋದರೂ ಸಿಗೋದಿಲ್ಲ. ಅರ್ಥ ಏನು? ಅಲ್ಲಿಗೆ ಕೊಟ್ಟ ಸಾಲ ವಾಪಸ್ ಬರ್ತಾ ಇಲ್ಲ. 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 10 ವರ್ಷ 15 20 ವರ್ಷ ಕೂಡ ಇವತ್ತು ಒಂದು ಸಾಲ ತಗೊಳ್ಳೋದಕ್ಕೆ ತುಂಬ ಜನ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಇದು ನಿಜವೋ ಸುಳ್ಳೋ ಒಂದು ಸಲ ಅರ್ಥ ಮಾಡ್ಕೊಳ್ಳಿ. ಹಣ ತಗೊಂಡು ವಾಪಸ್ ಕೊಟ್ಟಿಲ್ಲ ಅಂತಂದರೆ ಇನ್ನೊಂದು ಜನಾಂಗ ಇದೆ, ನಮ್ಮ ಹೆಣ್ಮಕ್ಕಳು, ಅದರಲ್ಲೂ ಬಹಳ ಕರುಣೆ ದಾಕ್ಷಿಣ್ಯ ಇರ್ತಕ್ಕಂಥವ್ರು. ಆ ದಯೆ ದಾಕ್ಷಿಣ್ಯ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ಅಂದರೆ, ಇವತ್ತು ಎಷ್ಟೋ ಜನ ಸ್ತ್ರೀಯರು ಮದುವೆ ಮುಂಚೆ ಇರ್ಬೋದು, ಮದುವೆ ಆದಮೇಲೆ ಇರ್ಬೋದು, ಒಂದು ಮಧ್ಯ ವಯಸ್ಸಲ್ಲಿರ್ಬೋದು, ಅಥವಾ ಒಂದು ವಯಸ್ಸಾಗಿ ಸ್ಥಿತಿ ಇರ್ತಕ್ಕಂಥ ಇರ್ಬೋದು, ಒಂದು ರಿಟೈರ್ಮೆಂಟಲ್ಲಿ ಆಗಿರ್ಬೋದು, ಏನೋ ಒಂದು ಕರುಣೆಗೋಸ್ಕರ ಕಷ್ಟ ಅಂತ ಒಬ್ಬರಿಂದ ಒಬ್ಬರಿಗೆ ತೊಕೊಟ್ಬಿಟ್ಟು ಅದು ವಾಪಸ್ ಬರದೆ ಮನೇಲಿ ಗಂಡನಿಗೂ ಗೊತ್ತಾಗದೆ, ತಂದೆ ತಾಯಿಗೆ ಗೊತ್ತಾಗದೆ, ಮಕ್ಕಳಿಗೂ ಗೊತ್ತಾಗದೆ ಇವತ್ತು ಊರು ಬಿಟ್ಟು ಓಡೋಗಿರ್ತಕ್ಕಂಥ ಎಷ್ಟೋ ಒಂದು ದೃಶ್ಯಗಳು ನಮ್ಮಲ್ಲಿದ್ದಾವೆ. ಇವತ್ತು ನನ್ನ ಇಡೀ ಸಂಬಳ ಬರೀ ಲೋನ್ಗೆ ಹೋಗ್ತಾ ಇದೆ, ನಾನು ಮನೆಯಾಗಿ ನಡೆಸೋಕ್ಕಾಗತ್ತೆ, ನನ್ನ ಇಡೀ ದುಡಿಮೆ ಬಡ್ಡಿಗೆ ಹೋಗ್ತಾ ಇದೆ, ನಾನು ಹೇಗೆ ದುಡಿಮೆ ಸಂಪಾದನೆ ಮಾಡೋ ಸಾಧ್ಯ? ಈ ರೀತಿ ಹಲವಾರು ವಿಚಾರಗಳನ್ನು ಮಂಥನ ಮಾಡ್ಕೊಂಡಿದ್ರು ಕೂಡ ಒಬ್ರಿಗೂ ನಾನು ಕೊಟ್ಟ ಹಣ ನನಗೆ ಯಾಕೆ ವಾಪಸ್ ಬರ್ತಿಲ್ಲ, ಅಥವಾ ನಾನು ಸಾಲವನ್ನು ತೀರಿಸಬೇಕು ಅಂದಾಗ ನಾನು ಯಾಕೆ ನಾನು ನಿಶಕ್ತನಾಗಿದ್ದೀನಿ ಅನ್ನೋದನ್ನು ಒಬ್ಬರು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಬರೀ ಸಾಮಾಜಿಕ ದೃಷ್ಟಿಯಿಂದನೇ ನೋಡ್ತೀರ, ಕೊಡಿಸ್ದೆ ಕೊಡಿಸ್ದೆ, ದಯೆ ಇತ್ತು, ದಾಕ್ಷಿಣ್ಯ ಇತ್ತು, ಸಹಾಯ ಮಾಡಿದೆ, ಕಷ್ಟದಲ್ಲಿದ್ದ, ಇಷ್ಟೇ ಮಾತಾಡ್ತೀರ ಹೊರತು ಒಂದೇ ಒಂದು ಸರಿ ನಾನು ದುಡ್ಡು ಕೊಟ್ಟರೆ ವಾಪಸ್ ಬರುತ್ತಾ ಬರಲ್ವಾ?
ಅಥವಾ ನಾನು ಸಾಲವನ್ನು ಏನಾದ್ರೂ ಮಾಡಿ ತೀರ್ಸೋಕ್ಕಾಗತ್ತಾ, ಇಷ್ಟೊಂದು ಸಾಲ ಮೈಮೇಲೆ ಬಂದ್ಬಿಟ್ಟಿದೆ ತೀರ್ಸೋಕ್ಕಾಗತ್ತಾ, ಇವೆಲ್ಲ ಲೆಕ್ಕಾಚಾರಗಳು ಮಾಡಿಕೊಂಡಾಗ ಬರ್ತಕ್ಕಂಥದ್ದು ಅಲ್ಪಧನ, ಆದರೆ ಮಾಡಿರ್ತಕ್ಕಂಥ ಸಾಲ ಬಂದು ಬ್ರಹ್ಮಾಂಡ. ಈ ರೀತಿ ಹಲವಾರು ಜನ ಸಿಕ್ಕಾಕೊಂಡು ಇವತ್ತು ಊರು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ, ಸಂಸಾರ ಸಮೇತ ಜಾಗ ಖಾಲಿ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು, ಚೀಟಿ ಹಾಕ್ತೀರಾ, ಎಲ್ಲೋ ಒಂದು ಕಡೆ ಚೀಟಿ ಹಾಕ್ತೀರಾ ನೋಡಿ. ಇವೆಲ್ಲ ಇದಕ್ಕೆ, ಆ ಚೀಟಿ ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ನಾಲ್ಕು ತಿಂಗಳು, ಫಸ್ಟ್ ಕ್ಲಾಸ್ ನಡೀತದೆ, ಏನು ತೊಂದರೆ ಇಲ್ಲ. ನಿಮ್ಮದು ಅಂತ ಒಂದು ಟೈಮ್ ಬರ್ತದೆ, ಆ ಟೈಮ್ ಚೀಟಿ ಎತ್ಕೊಳ್ಳೋಣ ಅನ್ನಿಸಲ್ಲೇ ಅವ್ನು ಚೀಟಿ ಓನರೇ ಎತ್ಕೊಂಡು ಓಡೋಗ್ಬಿಟ್ಟಿರ್ತಾನೆ. ಎಷ್ಟು ಜನಗಳಿಗಾಗಿಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳು ಬಡ್ಡಿ ಜಾಸ್ತಿ ಕೊಡ್ತೀನಿ, ನೀವು ಇಷ್ಟನ್ನ ಮೆಂಬರ್ಶಿಪ್ ತಗೊಳ್ಳಿ, ಇಷ್ಟು ಹಣ ಇನ್ವೆಸ್ಟ್ ಮಾಡಿ, ಇಷ್ಟು ಡಿಪಾಸಿಟ್ ಇಡಿ ಅಂತೇಳಿ ಎಷ್ಟು ಜನ ಕಂಪ್ನಿಗಳು ನಿಮ್ಮಲ್ಲಿ ದುಡ್ಡು ಹಾಕ್ಸ್ಕೊಂಡು ನೀವು ಬಡ್ಡಿ ಚಕ್ರಬಡ್ಡಿ ಆಸೆಗೆ ದುಡ್ಡು ಕೊಟ್ಟು ಮೆಂಬರ್ಶಿಪ್ ಆಗಿ ಅಲ್ಲಿ ಇನ್ನೇನೋ ಒಂದು ಸದಸ್ಯತ್ವ ತಗೊಂಡು ಅವರೆಲ್ಲ ಎತ್ಕೊಂಡು ಕೋಟ್ಯಾಂತರ ರೂಪಾಯಿ ಆದ್ಮೇಲೆ ಎತ್ಕೊಂಡು ಓಡೋಗಿರೋರು ಎಷ್ಟು ಜನ ಇಲ್ಲ ಇವತ್ತು? ಇವೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಸಾಮಾಜಿಕ ಬದುಕಿನಲ್ಲಿ ಹಣಕಾಸಿನ ಸಮಸ್ಯೆ ಬಹಳ ಪ್ರಮುಖವಾದಂಥ ಒಂದು ಅಸ್ತ್ರ. ಈ ಅಸ್ತ್ರವನ್ನು ತಪ್ಪಿಸ್ಕೊಳ್ಳೋಕ್ಕೆ ಯಾರ ಕೈಲೂ ಸಾಧ್ಯ ಆಗೋದೇ ಇಲ್ಲ, ಎಲ್ಲರಿಗೂ ಹಣ ಬೇಕು. ಆದರೆ ದೇವರು ನಿರ್ದಿಷ್ಟವಾಗಿ ನಮಗಂತ ಇಂತಿಷ್ಟು ಬರೆದಿಟ್ಟಿರ್ತಾರೆ, ಅದು ಯಾರೂ ಕಿತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಮ್ಮ ಅದೃಷ್ಟ ಬ್ರಹ್ಮಾಂಡವಾಗಿದ್ದು ಅದೃಷ್ಟವನ್ನು ತಡೀತಕ್ಕಂತಹ ತಡೆಗಳು ಇರ್ಬೋದು, ಆ ತಡೆಗಳ ಮೂಲ ಯಾರಿಗೂ ಗೊತ್ತಿಲ್ಲದೆ ಇದ್ದಿಂದ ನಮಗೆ ಹಣ ಬರುತ್ತಾ ಅಥವಾ ಹಣ ಇನ್ವೆಸ್ಟ್ ಮಾಡಬೇಕಾ, ನಾವು ಸಾಲ ಕೊಡಿಸ್ಬೇಕಾ ಅಥವಾ ಬಡ್ಡಿಗೆ ಬಿಡಬೇಕಾ ಅಥವಾ ನಾವು ಸಾಲ ತೀರಿಸ್ಬೋದೋ ಅನ್ನೋ ಲೆಕ್ಕಾಚಾರ ಒಬ್ಬರೂ ಮಾಡಲ್ಲ. ಕಾರಣ ಏನು ಅಂತಂದರೆ, ನಾವು ಮೊದಲಿಂದ ಹೇಳ್ಕೊಂಬರ್ತಾ ಇದ್ದೀವಿ, ಜಾತಕ ವಿಮರ್ಶೆ ಮಾಡ್ಕೋಬೇಕು. ಜಾತಿಯಲ್ಲಿ ಕೆಲವು ಗ್ರಹಗಳಿದ್ದಾವೆ, ಅದರಲ್ಲಿ ಸಾಲ ಕೊಟ್ಟಿದ್ದು ವಾಪಸ್ ಬಂದಿಲ್ಲ ಅಥವಾ ನಾನು ಸಾಲವನ್ನು ತೀರಿಸ್ತೀನಾ ಅನ್ನೋದಕ್ಕೆ ಕೆಲವು ಲೆಕ್ಕಾಚಾರಗಳಿದ್ದಾವೆ. ಬಹುಶಃ ಇವತ್ತು ಭಾಳಷ್ಟು ಕಾರ್ಯಕ್ರಮದಲ್ಲಿ ನಮ್ಮ ಕರೆ ಮಾಡಿದ ವೀಕ್ಷಕರು ಹೇಳ್ತಕ್ಕಂಥದ್ದು, ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಬೇಡಿ ಅಂತ ನಾನು ಕೆಲವೊಂದು ಮಾತುಗಳು ಹೇಳ್ತೀನಿ. ಈಗ ಇನ್ವೆಸ್ಟ್ಮೆಂಟು ಮಾಡಬಾರ್ದು ಅಂತಂದರೆ ಅವ್ರ ದುಡ್ಡು ಅವ್ರ ಕೈಯಿಂದ ದುಡ್ಡು ಆಚೆ ಹೋಗ್ಬಾರ್ದು ಅಂತ, ಆಚೆ ಹೋಯ್ತು ಅಂದರೆ ವಾಪಸ್ ಬರಲ್ಲ ಅಂತ. ಅಲ್ಲಿಗೆ ವಾಪಸ್ ಬರಲ್ಲ ಅಂತಕ್ಕಂಥ ಲೆಕ್ಕಾಚಾರ ಅವ್ರ ಜಾತಿಲಿ ಇತ್ತಂದಾಗ, ಇವರು ಬಿಸ್ನೆಸ್ ಕೊರ್ ಇನ್ವೆಸ್ಟ್ ಮಾಡಿದ್ರೆ ಹೇಗೆ ವಾಪಸ್ ಬರ್ತದೆ? ಇದೇ ಥಿಯರಿ ಒಬ್ಬರಿಗೆ ಲೋನ್ ಕೊಡಿಸ್ಬಾರ್ದು, ನೀವು ಜಾಮೀನು ನಿಂತ್ಕೊಂಡು ಅಂತ ನಾವು ಹೇಳ್ತೀವಿ. ಯಾಕೆ ಹೇಳ್ತೀವಿ? ಅವ್ನು ಲೋನ್ ತೀರಿಸಲ್ಲ ಅಂತ. ಎಷ್ಟೋ ಜನ ಹೇಳ್ತಾರೆ, ಅವ್ರದ್ದು ದುಡ್ಡು ತಗೊಂಡೆ ಕೊಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೆ ಅಂತಾರೆ. ಅವ್ನು ದುಡ್ಡು ತಗೊಂಡೆ ನನಗೆ ದುಡ್ಡೇ ಉಡ್ತಾ ಇಲ್ಲ ಅವ್ರು ಕೊಡೋಕ್ಕೆ ಅಂತ ಹೇಳ್ತಾರೆ. ಇದಕ್ಕೇನು ಮಾಡೋದು ನಾವು? ಎಷ್ಟು ವರ್ಷಗಳ ಕಾಲ ಅಲಿಯೋದು ನಾವು? ಏನು ಜಗಳ ಮಾಡೋಕ್ಕಾಗತ್ತಾ? ಇವತ್ತು ಕೋರ್ಟು ಕೇಸ್ ಹತ್ತಿರೋ ಎಷ್ಟು ಜನ ಇದ್ದೀರಾ? ಚೆಕ್ ಕೊಟ್ಟಿದ್ದಾರೆ ಅಂತೇಳಿ, ಚೆಕ್ ಬೋನ್ಸ್ ಆಗಿದ್ದಾರೆ, ಚೆಕ್ ಕೇಸ್ ಹಾಕಿದ್ದೀರಾ? ಎಷ್ಟು ಜನ ಇದ್ದೀರಾ? ನೀನು ನಡೆಸ್ಕೋ ಹೋರಾಟ ಮಾಡ್ಕೋ ಅಂತ ಕೆಲವು ಮೊಂಡು ಜೀವಿಗಳು ಕೂಡ ಬಿಟ್ಬಿಟ್ಟಿದ್ದಾರೆ. ಆಯ್ತು ಮಾಡ್ಕೊಳ್ಳಿ ಬಿಡು ಅಂತೇಳಿ ಎಷ್ಟು ವರ್ಷ ಓಡಾಡ್ತಾನೆ, ಓಡಾಡಲಿ ನೋಡೋಣ ಕೋರ್ಟ್ಗೆ ಅಂತ. ಇವೆಲ್ಲ ಯಾಕೆ ಹೇಳ್ತೀವಿ ಅಂತಂದರೆ, ನಿರ್ದಿಷ್ಟವಾದಂತಹ ಲೆಕ್ಕಾಚಾರಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದು, ನಾವು ಸಾಲ ತೊಗೋಬೇಕಾ ಬೇಡವಾ ಅಂತ ಮೊದಲನೇ ಯೋಚನೆ ಮಾಡಬೇಕು. ಸಾಲ ತೊಗೊಂಡ ಮೇಲೆ ವಾಪಸ್ ಕೊಡ್ತೀವ, ಅದು ತಕ್ಕಂಥ ಒಂದು ಅರ್ನಿಂಗ್ ನಮಗಾಗತ್ತಾ ಅಂತ ಎರಡನೇ ಬಗ್ಗೆ ಥಿಂಕ್ ಮಾಡಬೇಕು. ಅಥವಾ ನಮಗಿದ್ರ ಯಾವುದೂ ಪ್ರಾಪ್ತಿ ಇಲ್ಲ ಅಂತಂದಾಗ ನಾವು ಹೇಗೆ ಜೀವನವನ್ನು ಮಾಡಬೇಕು ಅನ್ನೋದನ್ನು ಜ್ಯೋತಿಷ ಸಂಖ್ಯಾಶಾಸ್ತ್ರ ನಿಮ್ಮ ಜಾತಕವನ್ನು ಇಟ್ಕೊಂಡು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಭಾಳ ಜನ ಹೇಳ್ತಾರೆ, ನನ್ನ ಖರ್ಚಿಗೇನು ಮಾಡೋದು, ಅದಕ್ಕೆ ನಾನು ಸಾಲ ಮಾಡಿದೆ, ನನಗೆ ಅರ್ನಿಂಗಿಂತ ಖರ್ಚು ಜಾಸ್ತಿ ಇದೆ, ನಾನೇ ನಡೆಸಬೇಕು, ನಾನೇ ಲೈಟ್ ಬಿಲ್ ಕಟ್ಟಬೇಕು, ನಾನೇ ವಾಟರ್ ಬಿಲ್ ಕಟ್ಟಬೇಕು, ನಾನೇ ಬಾಡಿಗೆ ಕಟ್ಟಬೇಕು, ನನ್ನ ಗಂಡ ಕಟ್ತಾ ಇಲ್ಲ, ನನಗೆ ಬಟ್ಟೆ ತೊಗೊಳ್ಬೇಕು, ನನಗೆ ಶೂ ತೊಗೋಬೇಕು, ನನಗೆ ಮೊಬೈಲ್ ತೊಗೋಬೇಕು, ನಾನು ಏನು ಮಾಡೋದು, ಇವೆಲ್ಲ ನಮಗೆ ಆಸೆಗಳಿದೆ, ಅದಕ್ಕೆ ಸಾಲ ಮಾಡಿದೆ ತೀರ್ಸೋಣ ಅಂತ. ಬಟ್ ತೀರ್ಸೋಕ್ಕಾಗ್ತಿಲ್ಲ, ಕೆಲಸ ಇದೆಯಾ, ಕೆಲಸ ಇಲ್ಲ, ಕರೋನಾಯಿಂದ ಎಷ್ಟೋ ಜನ ಕೆಲಸಗಳು ಕಳ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಅರ್ನಿಂಗೇ ಇಲ್ಲ. ಈ ಸಾಲ ಆಗಿರೋ ಎಲ್ಲಿ ತೋರಿಸ್ತಾರೆ, ಎಲ್ಲಿ ತೀರ್ಸೋಕ್ಕಾಗುತ್ತೆ ಹೇಳಿ ನೋಡೋಣ. ಸರ್ಕಾರ ಬಡ್ಡಿ ಮನ್ನಾ ಮಾಡ್ತೆ ಅಂತ, ಎಲ್ಲಿ ಬಡ್ಡಿ ಮನ್ನಾ ಮಾಡಿ, ಎಷ್ಟು ಜನಕ್ಕೆ ಬಡ್ಡಿ ಮನ್ನಾ ಮಾಡಿದ್ದಾರೆ? ಇವೆಲ್ಲ ನಾವು ಲೆಕ್ಕಾಚಾರ ಇಟ್ಕೊಂಡು ಹೋಗೋದಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಏನಿದೆ ಕೊರತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಯಾರ್ಯಾರು 7, 16, 25 ಈ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, ಇವರಿಗೆ ಈ ರೀತಿ ಸಾಲ ತಗೊಳ್ಳೋದು ಮತ್ತು ಕೊಡೋದ್ರಲ್ಲಿ ಬಹಳ ಬಹಳ ತೊಂದರೆಗಳಾಗ್ತದೆ. ಸಂಪಾದನೆ ಮಾಡ್ತಕ್ಕಂಥ ಹಣವೇ ಇವ್ರ ಕೈಲಿ ಉಳಿಯೋದಿಲ್ಲ. ಇವರು 1 ರೂಪಾಯಿ ಹಿಂಗೆ ಹಾಕಿದ್ರೆ ವಾಪಸ್ ಬರೋದಿಲ್ಲ. 100 ರೂಪಾಯಿ ನೀವು ಸ್ನೇಹಿತನ ಕೊಟ್ಬಿಟ್ಟು ನೀವು ವಾಪಸ್ ತಗೊಳ್ಳಿ ನೋಡೋಣ, ಬರಲ್ಲ. 100 ರೂಪೀಸೇ ಬರಲ್ಲ ವಾಪಸ್ಸು, ಶತಗತಾಯ ಪ್ರಯತ್ನ ಪಡೆದು ಬರಲ್ಲ. ಅದರಿಂದ 7, 16, 25 ಈ ತಾರೀಕಲ್ಲಿರ್ತಕ್ಕಂಥ ಭಾಳ ಕೇರ್ಫುಲ್ಲಾಗಿರಬೇಕು. ಹಾಗೆ 4, 13, 32, 31 ತಾರೀಕಲ್ಲಿ ಇರ್ತಕ್ಕಂಥದ್ರು ಕೂಡ ಇದೇ ಎಚ್ಚರಿಕೆಯನ್ನು ತೊಗೊಳ್ಬೇಕು. ಯಾಕಂದರೆ ಇವ್ರಿಗೆಲ್ಲ ನಾವು ಹೇಳ್ತೀವಿ ಅಂದರೆ, ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಲೋನ್ ತೊಗೋಬಾರ್ದು, ಲೋನ್ ತೊಗೊಂಡ ಮೇಲೆ ತೀರ್ಸೋಕ್ಕಾಗಲ್ಲ, ಅರ್ನಿಂಗಲ್ಲಿ ತುಂಬ ವ್ಯತ್ಯಾಸಗಳಿರ್ತದೆ ಅಂತ ಹೇಳ್ತಕ್ಕಂಥದ್ದು.
ಕೆಲವರಿಗೆ ಬ್ರಹ್ಮಾಂಡವಾಗಿ ದುಡ್ಡು ಬರ್ತಿರ್ತವೆ, 1 ರೂಪಾಯಿ ಕೈ ಉಳಿಯಲ್ಲ. ಇವತ್ತು 1 ಲಕ್ಷ ಬಂದರೆ ಸಂಜೆ ಅಷ್ಟೊತ್ತಿಗೆ ಅದು ಡಮಾರ್, ಅಡ್ರೆಸ್ಗೆ ಇರಲ್ಲ. 5 ಲಕ್ಷ ಬಂದರೆ 5 ಲಕ್ಷ ಡಮಾರ್ ಸಂಜೆ ಅಷ್ಟೊತ್ತಿಗೆ. ಭಾಳ ಜನ ಹೇಳ್ತಾರೆ ಸಮಾಜದಲ್ಲಿ. ಕಾರಣ ಏನು? ಹೇಗೆ ಎಲ್ಲಿಗೆ ಹೋಗ್ತಾ ಇದೆ ಅದೆಲ್ಲ ಬರೆದಿಡ್ತಾ ಇದ್ದೀವಿ ಸರ್ ನಾವು ಅಂತಾರೆ. ಎಲ್ಲಿ ಬರೆದಿಡ್ತಿದ್ದೀರ? ಆ ಖರ್ಚು ವೆಚ್ಚಗಳು ಕಾಯ್ಕೊಂಡಿರುತ್ತೆ ಅಲ್ಲಿ. ಏನು ಬರೆದಿಟ್ಟು ಅದನ್ನು ಸರಿ ಮಾಡೋಕ್ಕಾಗ್ತಿಲ್ವಲ್ಲ. ಕಾರಣ ಏನಂತಂದರೆ ಇದೇ ರಾಹು ಕೇತುಗಳು. ಜ್ಞಾಪಕ ಇಟ್ಕೊಳ್ಳಿ, ಈ ರಾಹು ಕೇತುಗಳ ಜೊತೆಗೆ ಇನ್ನೊಂದು ಗ್ರಹ ಇದೆ. ಆ ಗ್ರಹ ಸಂಯೋಗನ ಆಯಿತು ಅಂತಂದರೆ ನೀವು ಏನೇ ಮಾಡಿದ್ರೂ ತಿಪ್ಪಲಾಗಕ್ಕೂ ಮಾಡೋಕ್ಕಾಗಲ್ಲ. ಅದ್ಯಾವುದು ಅಂದರೆ ಗುರುಕೇತು. ಗುರು ಧನಕಾರಕ, ಜ್ಞಾಪಕ ಇಟ್ಕೊಳ್ಳಿ, ಗುರು ಧನಕಾರಕ. ಧನಕಾರಕನ ಜೊತೆಗೆ ಕೇತು ಸಂಯೋಗ ಆಯಿತು ಅಂತಂದರೆ ನೀವು ದುಡ್ಡು ಕೊಟ್ಬಿಟ್ಟು ವಾಪಸ್ ತಗೊಳ್ಳಿ ನೋಡೋಣ. ಯಾಕೆ ಇವೆಲ್ಲ ಹೇಳ್ತೀವಿ ಅಂತಂದರೆ ಜಾತಕ ನೋಡ್ಕೊಳ್ಳಿ. ಯಾಕಂದರೆ ಜಾತಕ ಇದ್ದು ಇದನ್ನು ನೋಡ್ಕೊಂಡಿದ್ರೆ ನಾವು ಯಾರಿಗಾದರೂ ಜಾಮೀನು ಕೊಡೋದು, ಸೆಕ್ಯೂರಿಟಿ ಕೊಡೋದು ಅಥವಾ ಲೋನ್ ಕೊಡಿಸೋದು ಕಷ್ಟಕ್ಕೆ ಆಗೋದು ನಾವು ಮಾಡ್ತಿದ್ದಾಗ ಬರುತ್ತೋ ಬರಲೋ ಅನ್ನೋದು ನಮ್ಮ ಮುಂಚಿತವಾಗಿ ಗೊತ್ತಾಗ್ತಿತ್ತು. ಹಾಗಾದರೆ ಕಷ್ಟಕ್ಕಾಗೋದು ತಪ್ಪು ಅಂತ ನೀವು ಕೇಳ್ಬೋದು. ಕಷ್ಟಕ್ಕಾಗೋದು ನೀವು ತಪ್ಪಲ್ಲ, ಕಷ್ಟಕ್ಕಾಗ್ಬಿಟ್ಟು ನಿರಂತರ ಕಷ್ಟಕ್ಕೆ ನೀವು ಒಳಗಾಗ್ತಿರಲ್ಲ, ಇದು ತಪ್ಪು. ಆ ಕಷ್ಟಕ್ಕೆ ಬೇರೆ ಬೇರೆ ಪರಿಹಾರಗಳಿದ್ದಾವೆ. ದುಡ್ಡು ಕೊಟ್ಟೇ ಕಷ್ಟ ಪರಿಹಾರ ಮಾಡಬೇಕು ಅಂತಲ್ಲ, ಅಥವಾ ಜಾಮೀನು ಕೊಟ್ಟೇ ಪರಿಹಾರ ಮಾಡಬೇಕು ಅಂತಲ್ಲ, ಹೋಗಿ ಸಿಕ್ಕಾಕೊಂಡು ಇಡೀ ಜೀವನ ನಿನ್ನ ಸಂಸಾರ ಹಾಳು ಮಾಡ್ಕೊ ಅಂತ ಹೇಳ್ತಿಲ್ಲ. ಆದರೆ ಎಷ್ಟೋ ಜನ ಇರ್ತೀವಿ ಮಾಡ್ಕೊಂಡ್ರದಿಂದ ಈ ಗುರುಕೇತು ಸಂಬಂಧ ಇರತಕ್ಕಂತಹ ಕಾಂಬಿನೇಷನ್ಗಳು ನಿಮಗೆ ವಿಶೇಷವಾದಂತಹ ಇಂಥ ಫಲಗಳನ್ನು ಕೊಡ್ತವೆ ಅಂತಂದರೆ ಒಂದ್ಸರಿ ತೆಗೆದು ನೋಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ಹಸ್ತರೇಖೆ ನೋಡ್ಕೊಳ್ಳಿ. ಸಾಲಗಾರನ ಕೈ ಅಂತ ಇದೆ, ಅದನ್ನು ತೋರಿಸ್ಕೊಡ್ತೀನಿ ಸಮಯ ಬಂದಾಗ. ಶ್ರೀಮಂತನ ಕೈ ಅಂತಿದೆ, ಸಾಲಗಾರನ ಕೈ ಅಂತಿದೆ, ಸಾಲ ತೀರಿಸುವ ಕೈ ಅಂತಿದೆ, ಸಾಲ ಹಿಂದಿರಿಸಲಾರದ ಕೈ ಅಂತ ಇದೆ. ಯಾಕಂದರೆ ಆ ಪಾಮಿಶ್ಲವೆಲ್ಲ ಗೊತ್ತಾಗ್ತದೆ. ಈ ರೀತಿ ಸಾಲದಿಂದ ಶೂಲವನ್ನು ಇರಿಸ್ಕೊಡ್ತಕ್ಕಂತಹ ಜನಗಳ ಮಧ್ಯೆ ಗುರು ಕೇತುವಿನ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ಜಾತಕ ನೋಡಿಕೊಂಡ್ರೆ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮುಂದೆ ಮಾಡಬೇಕಾ ಮಾಡಬಾರ್ದ ಅಂತ. ಗುರು ಕೇತುವಿನ ಸಂಯೋಗ ನಿಮ್ಮ ಜಾತಕದಲ್ಲಿ ಧನ ನಷ್ಟವನ್ನು ಉಂಟು ಮಾಡ್ತದೆ, ಸಾಲ ಸುಳಿಗೆ ಸಿಕ್ಕಾಕ್ಸ್ಕೊಳ್ಳುತ್ತೆ ಅಂತೇಳಿ ಇಂದಿನ ಭಾಗದಲ್ಲಿ ನಿಮ್ಗೆ ಹೇಳಿಕೊಟ್ಟೆ. ಹಾಗೆಯೇ ಇನ್ನೊಂದು ಕಾಂಬಿನೇಷನ್ನು ಬುಧಕೇತು. ಬುಧಕೇತುವಿನ ಸಂಯೋಗ ಧನಸ್ಥಾನದಲ್ಲಿದ್ದರೆ, ನೆನ್ಬಿಟ್ಕೊಳ್ಳಿ, ಧನಸ್ಥಾನದಲ್ಲಿ ನಿಮ್ಮ ಜಾತಕದ ಧನಸ್ಥಾನದಲ್ಲಿ ಬುಧಕೇತುವಿನ ಸಂಯೋಗ ಇದ್ದರೂ ಕೂಡ ನೀವು ಎಷ್ಟೇ ಬುದ್ಧಿ ಉಪಯೋಗಿಸಿ ಏನೇ ಮಾಡಿದ್ರು ಕೂಡ ನೀವು ಸಾಲ ತೀರಿಸ್ಲಿಕ್ಕಾಗಲ್ಲ, ಅಥವಾ ಸಾಲ ಮಾಡಿದ್ರೆ ವಾಪಸ್ ತಗೊಳಕ್ಕಾಗಲ್ಲ. ಯಾಕಂದರೆ ಕೊಟ್ಟಿದ್ದು ಬರೋದಿಲ್ಲ. ಈ ರೀತಿ ಕಾಂಬಿನೇಷನ್ ತಗೊಂಡಾಗ ಯಾರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಇರ್ತಾನೆ ಅವ್ರಿಗೂ ಕೂಡ ಭಾಳಷ್ಟು ತೊಂದರೆಗಳಾಗುತ್ತೆ, ಯಾರಿಗೆ ರಾಹು ಇರ್ತಾನೆ ಅವರು ಕೂಡ ಭಾಳಷ್ಟು ತೊಂದರೆಗಳಾಗ್ತದೆ. ಇದು ಜಾತಕದಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳು, ಇನ್ನೂ ಹಲವಾರು ವಿಚಾರಗಳಿದ್ದಾವೆ. ಆದರೆ ಆಸ್ಟ್ರಾಲಜಿ ನ್ಯೂಮರಾಲಜಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಯಾರ ಜನ್ಮಸಂಖ್ಯೆ 1 ಭಾಗ್ಯಸಂಖ್ಯೆ 7 ಆಗಿರ್ತದೆ ಇವರಿಗೆ ಈ ಥರ ಒಂದು ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಹಾಗೆ ಜನ್ಮಸಂಖ್ಯೆ 2 ಭಾಗ್ಯಸಂಖ್ಯೆ 7 ಈ ಕಾಂಬಿನೇಷನ್ ಯಾರಿಗಿರ್ತದೆ ಅವ್ರಿಗೂ ಇದೇ ತೊಂದರೆಗಳಾಗ್ತದೆ. ಅದೇ ರೀತಿ 1 & 7 ಕಾಂಬಿನೇಷನ್ನು, 2 & 7 ಕಾಂಬಿನೇಷನ್ನು, 3 & 7 ಕಾಂಬಿನೇಷನ್ನು, 4 & 7 ಕಾಂಬಿನೇಷನ್ನು, ಈ ಥರ 9 ಗ್ರಹಗಳ ಕಾಂಬಿನೇಷನ್ ಲೆಕ್ಕ ಮಾಡ್ಕೊಂಡು ಹೋಗಿ ಡೆಸ್ಟಿನಿ 7 ಬಂದರೆ ಅಥವಾ ಜನ್ಮಸಂಖ್ಯೆ 7 ಬಂದರೆ ನೀವು ಇಂಥ ಒಂದು ಪ್ರಾಬ್ಲಮ್ಗೆ ಮಾರಕವಾಗಿ ಸಿಕ್ಕಾಕೊಂಡ್ಬಿಡ್ತೀರ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಫಸ್ಟ್ ಹೇಳೋದು 7, 16, 25 ಯಾರು ಹುಟ್ಟಿರ್ತೀರ ಅದರಲ್ಲಿ 7ನೇ ತಾರೀಕು ಯಾರು ಹುಟ್ಟಿರ್ತೀರ ಅವರೆಲ್ಲ ಭಾಳ ತೊಂದರೆಗಳನ್ನು ಫೇಸ್ ಮಾಡ್ತೀರ ಅಂತೇಳಿ. ಇದು ಒಂದಾಯಿತು. ಇನ್ನು ನೆಕ್ಸ್ಟು ಅದೇ ರೀತಿ ಕಾಂಬಿನೇಷನ್ಗಳು ಲೆಕ್ಕ ಮಾಡ್ಕೊಳ್ಳಿ. 2 & 7, 3 & 7, 4 & 7, 5 & 7 ಆ ಲೆಕ್ಕಾಚಾರಗಳೆಲ್ಲ ಬಂದಾಗ ಜನ್ಮದಲ್ಲಿ 7 ಭಾಗ್ಯದಲ್ಲಿ 7 ಇರ್ತಕ್ಕಂಥದ್ದು ಎಲ್ಲರೂ 100% ಫೇಸ್ ಮಾಡೇ ಮಾಡ್ತೀರ. ಇದು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ತೊಗೊಂಡಾಗ ವಿಶೇಷವಾಗಿ ಅಕೌಂಟ್ ನಂಬರ್ ಬಗ್ಗೆ ನಾವು ಭಾಳಷ್ಟು ಕಾರ್ಯಕ್ರಮ ಮಾತಾಡಿದ್ದೀವಿ. ನಿಮ್ಮ ಅಕೌಂಟ್ ನಂಬರು 10 ಡಿಜಿಟ್ಸು, ಟೋಟಲ್ ಮಾಡಿದ್ರೆ 7 ಬಂದಿದ್ರೆ, 4 ಬಂದಿದ್ರಂತೂ ದುಡ್ಡೇ ಉಳಿಯಲ್ಲ, ದುಡ್ಡೇ ಬರಲ್ಲ. 7 ಇದ್ದರೆ ಹೇಗೆ ಖರ್ಚಾಗುತ್ತೋ ನಿಮಗೆ ಗೊತ್ತೇ ಇರಲ್ಲ. ಯಾವುದಾದ್ರೂ ಒಂದು EMI ಒಟ್ಟೋಗಿರ್ತದೆ, ಗೊತ್ತೇ ಆಗಲ್ಲ ನಿಮಗೆ. ಅಥವಾ ನೀವೇ ಈಗೆಲ್ಲ ಡಿಜಿಟಲ್ ಪೇಮೆಂಟ್ ಅಲ್ವಾ, ಉಜ್ಜಿ 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 ಎಲ್ಲ ಬಿಟ್ಟಾಕ್ಬಿಡ್ತೀರ, ನಿಮಗೆ ಗೊತ್ತೇ ಆಗಲ್ಲ. ನಂಬರ್ 7 ಇದ್ದರೆ ಟೋಟಲ್ ಮಾಡ್ಕೊಳ್ಳಿ, ಅಕೌಂಟ್ ನಂಬರೆಲ್ಲ ತೆಗೀರಿ ಫಸ್ಟು. ಯಾಕಂದರೆ ಒಂದೊಂದು ಅಕೌಂಟ್ ನಂಬರು ಕೂಡ ಗ್ರಹಗಳ ಪ್ರಭಾವದಿಂದನೇ ಆಡಳಿತ ಮಾಡ್ತಿರ್ತದೆ. ಇಲ್ಲ ಅದು ಬ್ಯಾಂಕಲ್ಲಿ ಕೊಡೋದು, ನಮ್ಮ ಇಷ್ಟ ಬಂದಿದ್ದ ಬ್ಯಾಂಕಲ್ಲಿ ಕೊಡೋದಂದ್ರೆ ಇಲ್ಲ ಖಂಡಿತ ಇಲ್ಲ, ಇಷ್ಟ ಬಂದಿದ್ದು ಕೊಟ್ಟೇ ಕೊಡ್ತಾರೆ. ಯಾಕೆ ನಮ್ಮಿಂದನೇ ಬ್ಯಾಂಕ್ ನಡೀತಾ ಇರೋದು, ಬ್ಯಾಂಕಿಂದ ನಾವಲ್ಲ, ನಮ್ಮಿಂದ ಬ್ಯಾಂಕ್ ನಡೀತಾ ಇರೋದು. ನಮಗಿಂತ ಅದೃಷ್ಟ ಸಂಖ್ಯೆ ಬೇಕು ಅಂದರೆ ಅದೃಷ್ಟ ಸಂಖ್ಯೆ ಕೊಡ್ತಾರೆ, ಅಥವಾ ಆ ಪಿರಿಯಡ್ ಬರೋವರೆಗೂ ನಾವು ಕಾಯ್ತೀವಿ, ನಮಗೆ ಅಲರ್ಟ್ ಮಾಡಿದರೆ ಖಂಡಿತ ಮಾಡ್ತಾರೆ. ನಮಗೆ ತಗೊಳ್ತಕ್ಕಂಥ ಮನಸ್ಥಿತಿ ಬರಬೇಕು. ಇವತ್ತು ಫೋನ್ಗಳು ಮಾಡಿ ಸುಮ್ಮ ಸುಮ್ಮನೆ ಆದರೂ 0 ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿ ಅಂತ ಫೋನ್ ಮಾಡ್ತಾರೆ. ಕಾರಣ ಏನಂದರೆ ಗ್ರಾಹಕರು ಬೇಕು ಅವರಿಗೆ. ಗ್ರಾಹಕರ ಹಕ್ಕು ಇರೋದ್ರಿಂದ ನಿಮ್ಮ ಅದೃಷ್ಟ ಸಂಖ್ಯೆಯ ಅಕೌಂಟ್ ನಂಬರ್ ನೀವು ಅಕೌಂಟ್ ಓಪನ್ ಮಾಡ್ಕೋಬೋದು. ಇದನ್ನು ನೋಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಮನೆ ನಂಬರು 7 ಇದ್ದರೆ ಖರ್ಚು ಮೇಲೂ ಖರ್ಚು ಆಗ್ತಾನೇ ಇರ್ತದೆ, ಜ್ಞಾಪಕ ಇಟ್ಕೊಳ್ಳಿ.
ಮನೆ ನಂಬರು ಸೆವೆನ್ ಇದ್ರೆ ಖರ್ಚು ಮೇಲೆ ಖರ್ಚು ಬರ್ತಾನೆ ಇರ್ತದೆ. ಆ ಜಾಗಕ್ಕೆ ಸಾಲ ಮಾಡಿರ್ತೀವಿ, ಆ ವಾಹನಕ್ಕೆ ಸಾಲ ಮಾಡಿರ್ತೀವಿ, ಆ ಮನೆಗೆ ಸಾಲ ಮಾಡಿರ್ತೀವಿ, ಅಥವಾ ಖರ್ಚು ವೆಚ್ಚಗಳಿಗೆ ಯಾವುದಕ್ಕಾದ್ರೂ ಒಂದು ಕಡೆ ಸಾಲ ಮಾಡಿರ್ತೀವಿ. ಸಾಲ ಕೊಡೋದಕ್ಕೂ ಆಗಲ್ಲ, ಸಾಲ ಮಾಡೋದಕ್ಕೂ ಕಷ್ಟ ಆಗ್ತದೆ, ಸಾಲ ಹುಟ್ಟೋದೂ ಇಲ್ಲ ಕೊನೆ ಕೊನೆಗೆ. ಈ ರೀತಿ ಸಮಸ್ಯೆಗಳಾಗ್ತದೆ. ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದ್ರೆ, ಒಂದು ಎಕ್ಸಾಂಪಲ್ ಮೊಬೈಲ್ ನಂಬರ್ ಅನ್ಕೊಳ್ಳಿ, ಆ ಮೊಬೈಲ್ ನಂಬರ್ ಟೋಟಲ್ ಮಾಡಿದ್ರೆ ಸೆವೆನ್ ಬಂದರೆ ನೋಡಿ, ಆ ಮೊಬೈಲ್ ನಂಬರ್ಲಿ ಸೆವೆನ್ 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 ಜಾಸ್ತಿ ಇತ್ತು ಅಂದರೆ ನಿಮಗೆ ಬಹಳ ಬಹಳ ತೊಂದರೆಗಳು ಆಗ್ತದಲ್ಲಿ. ನಿಮ್ಮ ಕೈಯಲ್ಲಿ ಹಣ ಉಳಿಯಲ್ಲ ಅಂದರೆ ಅರ್ಥ ಏನಂದರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅದು ನಿಮ್ಮನ್ನು ಕಾಡ್ತಿರ್ತದೆ. ಈಗ ವಾಹನ ವೆಹಿಕಲ್ ಓಡಿಸ್ತೀರ, ವೆಹಿಕಲ್ ಇಲ್ಲದೆ ಇವತ್ತು ಯಾರು ಏನು ಮಾಡಲಿಕ್ಕಾಗಲ್ಲ. ಆ ವಾಹನ ಸಂಖ್ಯೆ ಟೋಟಲ್ ಮಾಡಿದ್ರೆ ಸೆವೆನ್ ಬಂದರೆ, ಏಳನೇ ನಂಬರಿಂದ ವೆಹಿಕಲ್ ತೊಗೋಬೇಡಿ ಅಂತ ಹೇಳ್ತೀವಿ ನಾವು. ಏಳನೇ ನಂಬರಿಂದ, ನಾಲ್ಕನೇ ನಂಬರಿಂದ, ಎಂಟನೇ ನಂಬರಿಂದ ವೆಹಿಕಲ್ ತೊಗೋಬೇಡಿ ಅಂತ ಹೇಳ್ತೀವಿ, ಸ್ಟಾರ್ಟಿಂಗ್ ಡಿಜಿಟ್. ಕಾರಣ ಏನಂದ್ರೆ ಇದಕ್ಕೋಸ್ಕರನೇ. ಕೇತು ದೋಷ ಇಲ್ಲ ಅಂದರೆ ಪರವಾಗಿಲ್ಲ, ತಗೊಳ್ಳಿ, ನಡೀತದೆ. ಕೇತು ದೋಷ ಇದ್ದು ಕೇತುವಿನ ಸಂಖ್ಯೆಯಲ್ಲೇ ನಿಮ್ಮ ಮೊಬೈಲ್ ನಂಬರು, ವೆಹಿಕಲ್ ನಂಬರು, ಅಕೌಂಟ್ ನಂಬರು, ಗಾಡಿ ನಂಬರು, ಹೌಸ್ ನಂಬರು ಇವೆಲ್ಲ ಇತ್ತು ಅಂತಂದರೆ ನೀವು ಏನೇ ಮಾಡಿದ್ರೂ ಕೂಡ ನೀವು ಸಾಲ ಶೂಲದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಥವಾ ಅತೀವಾದಂಥ ಅನ್ಎಕ್ಸ್ಪೆಂಡಿಚರ್ಗೋಸ್ಕರ ನೀವು ಏನಾದರೂ ಒಂದು ಮಾಡ್ತಾನೇ ಇರ್ತೀರಿ, ನೀವು ನಿಮಗೆ ಗೊತ್ತೇ ಆಗಲ್ಲ ಎಲ್ಲಿ ಎಕ್ಸ್ಪೆಂಡಿಚರ್ ಆಗ್ತಿದೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅಥವಾ ಒಬ್ಬ ಸ್ನೇಹಿತ ಇದ್ದ ಅನ್ಕೊಳ್ಳಿ, ಅಥವಾ ಹೆಂಡತಿ ಅಥವಾ ಗಂಡ ಇದ್ದ ಅನ್ಕೊಳ್ಳಿ, ಈ ಕಾಂಬಿನೇಷನ್ ಹುಟ್ಟಿದ್ರೆ ಅವ್ರಿಗೆ ವಿಪರೀತವಾಗಿರ್ತಕ್ಕಂಥ ಸಾಲ ಬಾಧೆ ಇರ್ತದೆ. ಗಂಡನ ಹತ್ರ ಕಿತ್ಕೊಂಡು 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 ಇನ್ನೊಬ್ರು ಕೊಟ್ಟಿರ್ತಾರೆ, ಅಥವಾ ಹೆಂಡತಿ ಹತ್ರ ಕಿತ್ಕೊಂಡು ಕಿತ್ಕೊಂಡು ಅವ್ನು ಇನ್ನೊಂದು ಕಡೆ ಮಜಾ ಮಾಡಿರ್ತಾನೆ ಗಂಡ. ನೀವು ಏನೇ ಮಾಡಿದ್ರೂ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೋಡಿ, ಎಲ್ಲಿಂದ ಎಲ್ಲಿಗೆ ಸುತ್ತುವರೆದ್ರೂ ಕೂಡ ನಿಮಗೆ ಈ ಪ್ರಭಾವಗಳು ನಿಮ್ಮನ್ನು ಏನು ಮಾಡ್ತದೆ, ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮನ್ನು ಫಾಲೋ ಮಾಡ್ತಾನೇ ಇರ್ತೈತೆ. ಹೀಗಿದ್ದಂತಹ ಒಂದು ಜಾತಕರ ಪ್ರಭಾವಗಳನ್ನು ನೋಡಿಕೊಳ್ಳದೆ ನಾನು ಸಾಲ ತಗೊಳ್ತೀನಿ ಅಂತ ಸಾಲ ಮಾಡೋದು ಮಹಾ ಅಪರಾಧ. ನಾನು ಚೀಟಿ ಕಟ್ತೀನಿ, ಚೀಟಿ ದುಡ್ಡು ನನ್ನ ಅಳಿಸಿ ಎತ್ಕೊಂಡಾಗ ನನ್ನ ಕಷ್ಟಕಾಲಕ್ಕೆ ಬರುತ್ತೆ ಅಂತ ಅನ್ಕೊಳ್ಳದೆ ದೊಡ್ಡ ಮಹಾ ಅಪರಾಧ. ಅಥವಾ 100ಕ್ಕೆ 1,000 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಕೊಡ್ತಾರಂತೆ ಅಂತೇಳಿ ಆ 100 ರೂಪಾಯಿನ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡೋದು ಮಹಾ ಅಪರಾಧ. ಲೋನ್ ತಗೊಂಡು ನಾನು ಮನೆ ತಗೊಳ್ತೀನಿ, ಗಾಡಿ ತಗೊಳ್ತೀನಿ ಅಂತಂದಾಗ ಲೋನ್ ಕಟ್ಟೋ ಟೈಮ್ಗೆ ಕೆಲಸ ಹೋಗೋದು, ವ್ಯಾಪಾರ ನಷ್ಟ ಆಗೋದು, ಅದರಿಂದ ತೀರಿಸ್ಕೊಳ್ಳದೆ ಒದ್ದಾಡೋದು ಮಹಾ ಅಪರಾಧ. ಇವೆಲ್ಲ ಎಷ್ಟೊಂದು ಅಪರಾಧಗಳನ್ನು ನಾವು ಮಾಡ್ತೀವಿ ಅಂತಂದರೆ ನಮಗೆ ಗೊತ್ತಿಲ್ಲದೇನೆ ಈ ಗ್ರಹಕೂಟಗಳು ನಮ್ಮನ್ನು ಸಿಕ್ಕಾಕ್ಸ್ಬಿಡ್ತೈತೆ. ನಮಗೆ ಗೊತ್ತೇ ಆಗಲ್ಲ, ಸಿಕ್ಕಾಕ್ಸ್ಬಿಡ್ತದೆ. ಇವತ್ತು ವರ್ಷಾನುಗಟ್ಟಲೆ ಕೋರ್ಟು, ಕೇಸು, ಸ್ಟೇಷನ್ನು, ಅದು ಇದು ಏನೇನೋ ಆಗೋಗಿದ್ದಾವೆ ಜೀವನದಲ್ಲಿ. ಒಂದ್ಸರಿ ನೋಡ್ಕೊಳ್ಳಿ, ಈಗ ನಿಮ್ಮ ಮನೇಲಿ ಆಗಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ತದೆ, ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಆಗಿರ್ತದೆ. ಏ, ಊರೆಲ್ಲ ಸಾಲ ಮಾಡ್ಕೊಂಡಿದ್ದಾನಪ್ಪ ಅಂತ ಅಂದ್ಬಿಡ್ತೀನಿ. ಒಂದೇ ಸರಿ ಅವ್ನಿಗೆ ಯಾಕೆ ಸಾಲ ಆಯಿತು, ಊರೆಲ್ಲ ಯಾಕೆ ಸಾಲ ಮಾಡ್ಕೊತಾನೆ ಅವನು. ಸಾಲ ಮಾಡಿ ಅವತ್ತಿನ ಅಕ್ಕಿ ತೊಗೊಬಂದು ಊಟ ಮಾಡೋರು ಎಷ್ಟೋ ಜನ ನಮ್ಮಲ್ಲಿದ್ದಾರೆ. ಅವ್ರದ್ದು ಅದೇ ಕೆಲಸ, ಅವ್ರ ಹಣೆ ಬರೋಣ ಅಷ್ಟು. ಸಾಲ ಮಾಡಬೇಕು, ಅಲ್ಲಿ ತಿನ್ಬೇಕು. ಈ ಥರ ಹಣೆ ಬರಗಳು ತುಂಬ ಎಷ್ಟೋ ಜನಗಳಿದ್ದಾರೆ. ಆದರೆ ಈ ಥರ ಎಲ್ಲ ನಮಗೆ ನಮ್ಮ ಮೇಲೆ ಇಂಥ ಪ್ರಭಾವವನ್ನು ಮಾಡುತ್ತೆ, ನಡೆಸಲ್ಪಡುತ್ತೆ ಅಂದರೆ ಅದು ಕರ್ಮವಿಧಿಯೇ ಸರಿ. ಆ ಕರ್ಮವಿಧಿಯನ್ನು ನೋಡಿಕೊಂಡು ಇನ್ನು ಮುಂದೆ ಇಲ್ಲಿವರೆಗೂ ಯಾರ್ಯಾರು ಈ ಥರ ತಪ್ಪುಗಳನ್ನ ಮಾಡಿದ್ದೀರಾ ಅದಕ್ಕೊಂದು ಅದ್ಭುತವಾಗಿರ್ತ ರೆಮಿಡಿ ಹೇಳ್ತೀನಿ. ಸಮಾಧಾನದಿಂದ ಸಾವಧಾನವಾಗಿ ಅದನ್ನು ಆಚರಣೆ ತೊಗೊಂಬಂದರೆ ಈಗ ಸಿಕ್ಕಾಕೊಂಡಿರತಕ್ಕಂತಹ ಆ ಪ್ರಾಬಲ್ಯ ಕರ್ಮದಿಂದ ನೀವು ಹೊರಗಡೆ ಬರ್ಬೋದು. ಆದರೆ ಕಾರ್ಯಕ್ರಮ ಮುಖಾಂತರ ಹೇಳ್ತಕ್ಕಂಥ ಒಂದು ವಿನಂತಿ ಏನಪ್ಪ ಅಂತಂದರೆ, ಇನ್ನು ಮುಂದೆ ಇದನ್ನು ನೋಡದೆ ನೀವು ಯಾವುದಕ್ಕೂ ಕೈ ಹಾಕಬೇಡಿ, ಯಾವುದಕ್ಕೂ ಆಸೆ ಪಡಬೇಡಿ, ನನಗೆ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಬೇಡಿ. ಯಾಕಂದರೆ ಇವೆಲ್ಲ ಲೆಕ್ಕಾಚಾರಗಳು ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಸಮಸ್ಯೆ ಸಿಕ್ಕಾಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಈ ಥರ ಆಟಿಸ್ತಿದೆ ಹೊರತು ನಮ್ಗೆ ಯಾರಿಗೂ ಅದು ಯಾವುದೇ ಇರೋದೇ ಇಲ್ಲ. ಸಿಕ್ಕಾಕೊಂಡು ಆದಮೇಲೆ ಓ ನನಗೆ ಮಾಡಬಾರ್ದಾಗಿತ್ತಲ್ಲ, ತಪ್ಪಾಗೋಯ್ತಲ್ಲ, ಇದು ಯಾರಿಗೂ ಬೇಡ. ಇದು ಅದಕ್ಕೆ ಜಾತಕವನ್ನು ಬರೆಸಿ ಜಾತಕಿರತಕ್ಕಂಥ ಈ ರೀತಿ ದುರಿತಗಳನ್ನು ನೋಡಿಕೊಳ್ಳಿ. ಒಂದು ಸಟನ್ ಏಜ್ ಬರ್ತಿದ್ದಂಗಲೇ ಕೂಡ ನಮ್ಮಲ್ಲಿ ಜವಾಬ್ದಾರಿ ಕರ್ತವ್ಯನಿಷ್ಠೆ ಜಾಸ್ತಿ ಆಗಿದ್ರೂ ಕೂಡ ನಮಗೆ ಹಣದ ಅವಶ್ಯಕತೆ ಬಹಳ ಮುಖ್ಯವಾಗಿರ್ತದೆ. ಆದರೆ ಹಣದ ಅವಶ್ಯಕತೆ ಯಾವ ಒಂದು ಮಾರ್ಗದಲ್ಲಿ ನಮಗೆ ಬರುತ್ತೆ ಅನ್ನೋದು ಲೆಕ್ಕಾಚಾರವನ್ನು ಜಾತಕ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇನ್ ಕೇಸ್ ಇಂಥದ್ದೇನಾದರೂ ಸಮಸ್ಯೆಗಳಿದ್ದರೆ, 1 & 7 ಕಾಂಬಿನೇಷನ್, 2 & 7 ಕಾಂಬಿನೇಷನ್, 3 & 7 ಕಾಂಬಿನೇಷನ್, 1 & 2 ಕಾಂಬಿನೇಷನ್, 2 & 2 ಕಾಂಬಿನೇಷನ್, ಈ ಥರ ಕಾಂಬಿನೇಷನ್ನು ಇದ್ದ ಸಂದರ್ಭದಲ್ಲಿ ನಾವು ಈ ರಾಹು ಕೇತುವಿನ ಪ್ರಭಾವಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಂತ ತಿಳ್ಕೊಂಡು ನಾವು ಇದಕ್ಕೊಂದು ಸರಿಯಾದಂಥ ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನು ಮುಂದಿನ ಜನ್ರೇಷನ್ಲಿ ಯಾರಿಗೂ ಈ ಪ್ರಾಬ್ಲಮ್ ಬರೋದು ಬೇಡ. ಆದರೆ ಇಲ್ಲಿವರೆಗೂ ಬಂದಿರೋರಿಗೆ ಏನು ಮಾಡಬೇಕು ಅದಕ್ಕೊಂದು ಅದ್ಭುತ ರೆಮಿಡಿ ಹೇಳ್ಕೊಡ್ತೀನಿ, ವೆಯ್ಟ್ ಮಾಡ್ತಾರೆ. ಸಾಲ ಕೊಟ್ಟಿರೋದಾಗಿರಲಿ ಅಥವಾ ಸಾಲ ವಾಪಸ್ ಬರೋದಾಗಿರಲಿ,
ಇವೆರಡೂ ಕೂಡ ಬಹಳ ಅಪರಾಧ, ಬಹಳ ಮಾನಸಿಕವಾದಂತಹ ಒತ್ತಡಗಳು, ಖಿನ್ನತೆಗಳು, ತೊಂದರೆಗಳು, ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡಾದಂಥ ಸಮಸ್ಯೆಗಳಿಗೆ ಇದು ಮೂಲಭೂತವಾಗಿ ಕಾರಣವಾಗುತ್ತೆ. ಅದರಿಂದ ನಾವು ಆದಷ್ಟು ಇದರಿಂದ ಜಾಗೃತರಾಗಿರಬೇಕು, ಮತ್ತು ಇದರಿಂದ ಪರಿಹಾರ ಮಾಡಿಕೊಳ್ಬೇಕು ಅಂತಕ್ಕಂಥ ಎಲ್ಲ ಜನ ವಿಶೇಷವನ್ನು ನೀವೇನು ಮಾಡಬೇಕು ಅಂದರೆ, ಇದಕ್ಕೆ ಅಮಾವಾಸ್ಯ ದಿವಸ ಒಂದು ಒಳ್ಳೆ ಅದ್ಭುತ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು. ಅದು ಏನು ಪರಿಹಾರ ಅಂತಂದರೆ, ಒಂದು ರೇಷ್ಮೆ ಹಳದಿ ಬಟ್ಟೆಯನ್ನು ತಗೊಳ್ಳಿ, ಒಂದು ಅರ್ಧ ಮೀಟರ್ ಆದರೂ ಸಾಕು, ಅಥವಾ ಕಾಲು ಮೀಟರ್ ಆದರೂ ಸಾಕು, ಒಂದು ಕಾಲು ಮೀಟರ್ ಅಂತ ತಿಕ್ಕಳ್ಳಿ, ಒಂದು ಕಾಲು ಮೀಟ್ರು ರೇಷ್ಮೆಯ ಬಟ್ಟೆ, ಅದು ಹಳದಿ ಬಣ್ಣದಾಗಿರಬೇಕು. ಹಳದಿ ಬಟ್ಟೆ ಬಳ ಪಳ ಅಂತ ಹೊಳಿತಿರ್ತದೆ. ಈ ಹಳದಿ ಬಟ್ಟೆ ದನ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂದರೆ ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತು ಯಾವುದಾದ್ರು ಒಂದು ಕಲ್ಲರ್ ಹಾಕ್ಕೊಂಡ್ರೆ ಏ ಅದು ಜಾತ್ರೆ, ಅದು ಸರಿಯಿಲ್ಲ ಅಂತೇಳಿ ಅದನ್ನು ತೆಗೊಳ್ಳೋದೇ ಜಾಸ್ತಿ ಇರ್ತದೆ ಹೊರತು ಅದರಲ್ಲಿ ಏನು ತಾಕತ್ತಿದೆ, ಅದ್ರಲ್ಲಿ ಏನು ಮಹತ್ವ ಇದೆ ಅಂತ ಗೊತ್ತಿರಲ್ಲ. ಅದಕ್ಕೆ ಒಂದೊಂದು ಬಣ್ಣವು ಒಂದೊಂದು ವಿಚಾರಗಳನ್ನು ಭಾಳ ಸ್ಪಷ್ಟವನ್ನು ಮನನ ಮಾಡಿಕೊಡ್ತದೆ. ಅದರಿಂದ ಹಳದಿ ಬಟ್ಟೆ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಅದು ರೇಷ್ಮೆನೇ ಹಾಕಬೇಕು. ಒಂದು ಕಾಲು ಮೀಟ್ರ್ ಆದರೆ ಒಳ್ಳೆಯದು. ನೀವೇನು ಮಾಡಬೇಕು, ಆ ಕಾಲು ಮೀಟ್ರ್ ಬಟ್ಟೆಗೆ ಒಂದು ಹಿಡಿ ಕಲ್ಲುಪ್ಪು. ನಾನು ಮೊನ್ನೆ ಕೂಡ ಕಾರ್ಯಕ್ರಮ ಹೇಳಿದ್ದೀನಿ, ಅಯೋಡೈಸ್ ಉಪ್ಪು ಬೇಡ, ಲೋಕಲ್ ಕಲ್ಲುಪ್ಪು ತಗೊಳ್ಳಿ, ರಾಕ್ ಸಾಲ್ಟ್ ಅಂತ ಸಿಗುತ್ತೆ ಒರಿಜಿನಲ್ಲು, ಅದನ್ನು ಹಾಕಬೇಕು. ಅದರಲ್ಲೇ ಹಾಕ್ಬಿಟ್ಟು ನೀವೇನು ಮಾಡಬೇಕು, ವಿಶೇಷವಾಗಿ 1 ರೂಪಾಯಿ ಕಾಯಿನೋ ಅಥವಾ 5 ರೂಪಾಯಿ ಕಾಯಿನೋ, ಯಾವುದಾದ್ರು ಒಂದು ಕಾಯಿನ, ಆ ಫಸ್ಟು ಬಟ್ಟೆ ಮೇಲೆ ಉಪ್ಪು, ಆ ಉಪ್ಪು ಮೇಲೆ 1 ರೂಪಾಯಿ ಕಾಯಿನು, ಅದಾದ ಮೇಲೆ ಒಂದು ಚಿನ್ನದ ಚೂರು, ಮೂಗುತಿ ಥರ ಸಾಕು. ಮೂಗುತಿ ಆದರೆ ಓಕೆ, ಚಿನ್ನ ಇಲ್ಲ ಅದಿಲ್ಲ ಅನ್ನಂಗಲ್ಲ. ಯಾಕಂದರೆ ಈ ತಂತ್ರಕ್ಕೆ ಕೆಲವೊಂದು ವಸ್ತುಗಳು ಮಿಕ್ಸ್ ಆಗಲೇಬೇಕಾಗ್ತದೆ. ಯಾಕಂದರೆ ಒಂದೊಂದು ವಸ್ತುಗಳಿಂದ ಕೂಡ ಒಂದೊಂದು ವಿಚಾರಗಳು ನಮಗಲ್ಲಿ ಕೆಲಸ ಮಾಡ್ತದೆ. ಅದಕ್ಕೆ ಒಂದೇ ಒಂದು ಚೂರು ಮೂಗುತಿ ಬೊಟ್ಟಾದರೂ ಸರಿ, ಅದನ್ನು ನೀವೇನು ಮಾಡಬೇಕು, ಅದ್ರ ಜೊತೆ ಸೇರಿಸ್ಬೇಕು. ಹಳದಿ ಬಟ್ಟೆ, ಉಪ್ಪು, ಮತ್ತು 1 ರೂಪಾಯಿ ಕಾಯಿನ ಅಥವಾ 5 ರೂಪಾಯಿ ಕಾಯಿನ, ಮತ್ತು ಒಂದು ಚಿನ್ನದ ಚೂರು, ಇದಿಷ್ಟನ್ನು ಮಿಕ್ಸ್ ಮಾಡೋ ಜೊತೆಗೆ ಒಂದು 5 ಲವಂಗ, ಇದನ್ನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಗಂಟು ಕಟ್ಟಿಬಿಟ್ಟು ಅದನ್ನು ತೊಗೊಂಡು ಏನು ಮಾಡಬೇಕು ಅಂದರೆ, ಮನೆಯ ಒಳಗಡೆ ಹೊಸಲು ಮೇಲೆ ಕಟ್ಟಬೇಕು. ಕಟ್ಟಿ ಯಾರು ಪೂಜೆ ಮಾಡ್ಕೊಳ್ತಾ ಬರ್ತೀರಾ, ಪ್ರತಿ ಅಮಾವಾಸ್ಯೆಗೆ ಯಾರು ಚೈನ್ ಮಾಡ್ತೀರಾ, ಅಂದರೆ ಚೈನ್ ಮಾಡಬೇಕು ಅಂತ ಅರ್ಥ, ಯಾರು ಚೈನ್ ಮಾಡ್ತೀರಾ, ಅದ್ಭುತವಾದಂತಹ ಒಂದು ರಿಸಲ್ಟು ನಿಮ್ಮದಾಗ್ತದೆ. ಇದನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಲಕ್ಷಾಂತರ ಜನ ಇದನ್ನು ಮಾಡಿದ್ದಾರೆ, ಹೇಳ್ಕೊಟ್ಟಿದ್ದೀವಿ, ಅವರೆಲ್ಲರೂ ರಿಸಲ್ಟ್ ಬಂದಿದೆ. ಇದಕ್ಕೆ ಮುಖ್ಯ ಬೇಕಾಗಿರೋದೇನಪ್ಪ ಅಂದರೆ ಭಕ್ತಿ, ಆತ್ಮವಿಶ್ವಾಸ, ನಂಬಿಕೆ. ಯಾಕಂದರೆ ಇಲ್ಲಿ ನಾವು ಯಾವ ವಿಶೇಷ ವಸ್ತುಗಳ ಒಂದು ಕೂಡುವಿಕೆ, ಒಂದು ಸಂಗಮ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಬರ್ತಕ್ಕಂತಹ ಲೆಕ್ಕಾಚಾರಗಳು ಗುರು ಶುಕ್ರರ ಸಂಬಂಧ ಮಾಡಿರ್ತಕ್ಕಂಥದ್ದು. ಗುರು ಶುಕ್ರರ ಸಂಬಂಧ ನಾವು ಯಾವಾಗ ಈ ತಂತ್ರ ಪ್ರಯೋಗ ಮಾಡ್ತೀವಿ, ಅಲ್ಲಿ ಗುರು ಶುಕ್ರರ ಅನುಗ್ರಹ ನಮಗಾಗ್ತದೆ. ಅದಕ್ಕೆ ಶುಭ ಕಾರಕಗಳು ಉಂಟು, ಅಶುಭ ಕಾರಕಗಳು ಉಂಟು. ಎಲ್ಲ ಅದೃಷ್ಟಕ್ಕೂ ನವಗ್ರಹಗಳೇ ಕಾರಣ, ಎಲ್ಲ ದುರದೃಷ್ಟಗಳಿಗೂ ನವಗ್ರಹವೇ ಕಾರಣ. ಈಗ ಸಾಲ ಮಾಡಿರೋದಕ್ಕೂ ನವಗ್ರಹಗಳೇ ಕಾರಣ, ಸಾಲ ಕೊಟ್ಟಿರೋದು ವಾಪಸ್ ಕೊಡದಿರೋದಕ್ಕೂ ನಮ್ಮಲ್ಲಿ ಸಮಸ್ಯೆ ಬಂದರೂ ನವಗ್ರಹವೇ ಕಾರಣ, ಕೊನೆಗೆ ಆ ಸಾಲ ತೀರಿಸಿಕೊಳ್ಳೋಕ್ಕೂ ನವಗ್ರಹವೇ ಕಾರಣ. ಅಂದರೆ ಅದರೊಳಗಿರ್ತಕ್ಕಂಥ ಕೆಲವೊಂದು ನಿರ್ದಿಷ್ಟವಾದ ಗ್ರಾಹಕತೆಗಳನ್ನು ಇಟ್ಟುಕೊಂಡು ಅದನ್ನು ಕೆಲವು ತಾಂತ್ರಿಕ ವಸ್ತುಗಳ ಮೂಲಕ ಅದನ್ನು ಜಾಗೃತಗೊಳಿಸಿ ಬೂಸ್ಟಪ್ ಮಾಡಿಕೊಂಡು ನಾವು ಸಂಬಂಧಪಟ್ಟಂತಹ ಒಂದು ಧನ ಆಕರ್ಷಣೆಯನ್ನು ಮಾಡ್ತಕ್ಕಂಥದ್ದು ಈ ತಂತ್ರದ ಬಹಳ ಮೊದಲ ವಿಶೇಷ. ಇದನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಯಾಕಂದರೆ ಅಮಾವಾಸ್ಯೆ ಬಂದ ದಿವಸ ನಾನು ಹೇಳ್ಬೋದಾಗಿತ್ತು, ನೆಕ್ಸ್ಟ್ ಅಮಾವಾಸ್ಯೆಗೆ ನೀವೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಇದನ್ನು ಪ್ರತಿ ಅಮಾವಾಸ್ಯೆಗೆ ಒಂದು ಸರಿ ತೆಗೆದು ಚೇಂಜ್ ಮಾಡಬೇಕು. ಇದ್ರ ಜೊತೆಗೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂದರೆ ಋಣ ವಿಮೋಚನ ನರಸಿಂಹ ಸ್ತೋತ್ರ ಅಂತೇಳಿ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತದೆ. ನಿಮಗೆ ಎಲ್ಲ ಕಡೆ ಸಿಗುತ್ತೆ ಈ ಮಂತ್ರ, ಸಿಗುತ್ತೆ ಋಣ ವಿಮೋಚನ ನರಸಿಂಹ ಸ್ತೋತ್ರ ಅಂತೇಳಿ. ಅದನ್ನು ನೀವು ಇಯರ್ಫೋನ್ ಹಾಕ್ಕೊಂಡು ಕಿವಿ ಕೇಳ್ತಕ್ಕಂಥದ್ದು ಬೆಳಗ್ಗೆ ಮತ್ತು ಸಂಜೆ, ಅದ್ಭುತವಾಗಿರ್ತಕ್ಕಂತಹ ಲೆಕ್ಕಾಚಾರಗಳು. ಅಂದರೆ ಗ್ರಾಹಕತೆ ಮೂಲಕ ನಮ್ಮಲ್ಲಿ ಯಾವುದ್ಯಾವ ರಾಹು ಕೇತುವಿನ ಬಗ್ಗೆ ಮಾತಾಡಿದೆ, ಆ ರಾಹು ಕೇತುವಿನಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿದ್ದರೆ, ಧನಸ್ಥಾನದಲ್ಲಿರ್ತಕ್ಕಂಥ ಕೇತು ಅಥವಾ ಬುದ್ಧಿ ಸಾರಿರ್ತಕ್ಕಂಥ ಕೇತು ನಮ್ಮ ಬುದ್ಧಿಯನ್ನು ಮುಂಕು ಮಾಡಿ ನಾವು ಯಾರಿಗೋ ಕೊಡೋ ಥರ ಮಾಡಿದರೆ ಈ ಪ್ರಭಾವಗಳೆಲ್ಲ ಏನಾಗ್ತದೆ, ಅದೆಲ್ಲ ಸ್ವಲ್ಪ 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 ಅದೆಲ್ಲ ಕ್ಲಿಯರ್ ಆಗೋ ಜೊತೆಗೆ ನಮಗೆ ಈ ರೀತಿ ನಿರ್ದಿಷ್ಟವಾದಂತಹ ಒಂದು ಪ್ರಯೋಗಗಳನ್ನ ಮಾಡೋ ಮುಖಾಂತರ ನಾವು ಇವಾಗ ಏನು ಸಿಕ್ಕಾಕ್ಕೊಂಡಿದ್ದೀವಿ ಆ ತಾತ್ಕಾಲಿಕವಾಗಿ ನಮ್ಗೆ ಗೊತ್ತಾಗ್ತದೆ. ಆದರೆ ಇಷ್ಟಕ್ಕೆ ನೀವು ಸುಮ್ಮನಾಗಬಾರ್ದು, ಜಾತಕವನ್ನು ಬರೆಸಬೇಕು.
ಜಾತಕವನ್ನು ಬರೆಸಿ ಇನ್ನು ಮುಂದೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದ, ನಾನು ಉದ್ಯೋಗ ಮಾಡಬೇಕಾ ವ್ಯವಹಾರ ಮಾಡಬೇಕಾ ವ್ಯಾಪಾರ ಮಾಡಬೇಕಾ ಅಥವಾ ಕಾಂಟ್ರಾಕ್ಟ್ ಮಾಡಬೇಕಾ ಅಥವಾ ಸರ್ವಿಸ್ ಮಾಡಬೇಕಾ, ನಾನು ಇಂಡಿಯಾದಲ್ಲಿ ವಾಸ ಮಾಡಬೇಕಾ ಅಥವಾ ಮಂಡ್ಯದಲ್ಲಿ ವಾಸ ಮಾಡಬೇಕಾ ಅಥವಾ ಫಾರಿನ್ಗೆ ಹೋಗಬೇಕಾ. ಸೊ ಇವೆಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳೋ ಜೊತೆಗೆ ಇನ್ನೊಂದು ಅದ್ಭುತ ವಿಚಾರ ಅಂದರೆ ನಾನು ಲೋನ್ ತೊಗೋಬೇಕಾ ಲೋನ್ ತೊಗೋಬಾರ್ದ, ಲೋನ್ ತೊಗೊಳ್ಬೇಕು ಅಂದಾಗ ಯಾವ ಇಯರ್ ತೊಗೋಬೇಕು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಒಳ್ಳೆಯ ಸಮಯ ಇರ್ತೈತೆ, ನಿಮ್ಮನ್ನು ಸಿಕ್ಕಾಕ್ಸೋಕ್ಕೋಸ್ಕರ ಯಾರೋ ಒಬ್ಬರು ಲೋನ್ ಕೊಟ್ಬಿಡ್ತಾರೆ, ನಿಮಗೊಂದು ಕೆಟ್ಟ ಸಮಯ ಬಂದು ನಿಮ್ಮ ಕೆಲಸ ಹೋಗ್ಬಿಡ್ತದೆ, ನಿಮ್ಮ ಕೆಲಸ ಹೋಯಿತು ಅಂದರೆ ಮಾಡಿರೋ ಸಾಲ ಹೆಂಗೆ ತೀರಿಸ್ತೀರಾ? ಈ ಕಡೆ ಕೆಲಸ ಸಿಗಲ್ಲ, ಈ ಕಡೆ ಸಾಲ ತೀರಿಸೋಕ್ಕಾಗಲ್ಲ, ಅವ್ನು ಬಂದು ಕೂತ್ಕೊಂಬ ಕೂತ್ಕೊಂಡ್ಬಿಡ್ತಾನೆ. ಈ ಥರ ಒಂದು ಮಾನಸಿಕವಾಗಿ ಕೂತ್ಕೊಳ್ತಕ್ಕಂಥ ಒಂದು ಕೆಟ್ಟ ಸಮಯ ಶುರು ಆಗಿದೆ. ಅದು ಶನಿ ದೇಶ, ಶನಿ ದೇಶದಲ್ಲಿ 100% ಕೆಲಸ ಹೋಗ್ತದೆ, 100% ಸಾಲ ಸುಲಿಸ್ಕೊಂಡು ಕಣ್ಣೀರ ಕೋಳಿ ಇರಿಸಬೇಕಾಗ್ತದೆ. ಅದರಿಂದ ಬಹಳ ಕೇರ್ಫುಲ್ಲಾಗಿ ನಾವು ಇವೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಹೋಗಬೇಕಾಗ್ತದೆ. ಈ ತಂತ್ರವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.